ಚಾಮುಂಡಿ ಬೆಟ್ಟದಲ್ಲಿ ಮಹಿಷಾದಸರಾಗೆ ತಡೆ ಹಿಡಿಯಲಾಗಿದೆ. ಮಹಿಷಾದಸರಾಗೆ ಈ ಬಾರಿ ಅನುಮತಿಯನ್ನು ಕೊಟ್ಟಿಲ್ಲ, ನಿರಾಕರಿಸಲಾಗಿದೆ. ಇದೇ ಮೊದಲ ಬಾರಿಗೆ ಅವಕಾಶವನ್ನು ನಿರಾಕರಣೆ ಮಾಡಲಾಗಿದೆ. ಪ್ರಗತಿ ಪರರಿಂದ ಆಚರಿಸಲ್ಪಡ್ತಾ ಇದ್ದಂಥ ಮಹಿಷಾದಸರಾ, ಆದರೆ ಈ ಬಾರಿ ಆ ಮಹಿಷಾದಸರಾಗೆ ಅನುಮತಿ ಇಲ್ಲ. ಮಹಿಷಾಸುರ ಪ್ರತಿಮೆಗೆ ಈಗ ಟಾರ್ಪಲ್ ಅನ್ನು ಮುಚ್ಚಿರುವಂಥ ಜಿಲ್ಲಾಡಳಿತ. ಚಾಮುಂಡಿ ಬೆಟ್ಟದ ಮೇಲಿದೆ ಮಹಿಷಾಸುರನ ಪ್ರತಿಮೆ. ಮುಂಜಾಗ್ರತೆಯಿಂದ ಸ್ಥಳದಲ್ಲಿ ಪೊಲೀಸರನ್ನು ಕೂಡ ನಿಯೋಜನೆ ಮಾಡಲಾಗಿದೆ. ಯಾವುದೇ ರೀತಿಯಾದಂಥ ಅಹಿತಕರ ಘಟನೆಗಳು ಸಂಭವಿಸಬಾರದು ಅನ್ನುವ ನಿಟ್ಟಿನಲ್ಲಿ ಈ ರೀತಿಯಾಗಿ ಎಚ್ಚರಿಕೆಯನ್ನು ಕೂಡ ವಹಿಸಲಾಗಿದೆ. ಈ ಬಗ್ಗೆ ಚಾಮುಂಡಿ ಬೆಟ್ಟದಿಂದ ನಮ್ಮ ಪ್ರತಿನಿಧಿ ರವಿ ಪಾಂಡೋಪುರ ಗ್ರೌಂಡ್ ರಿಪೋರ್ಟ್ ಕೊಟ್ಟಿದ್ದಾರೆ, ನೋಡೋಣ ಬನ್ನಿ. ವಿಶ್ವವಿಖ್ಯಾತ ನಾಡಹಬ್ಬ ದಸರಾ ಮಹೋತ್ಸವದ ಸಮೀಪದಲ್ಲಿಯೇ ಮಹಿಷ ದಸರಾ ಸಮಿತಿಯವರು ಮಹಿಷ ದಸರಾವನ್ನು ಆಚರಣೆ ಮಾಡಬೇಕು ಅಂತೇಳಿ ಈಗ ಬಿಗಿ ಪಟ್ಟಣ ಹಿಡಿದಿದ್ದಾರೆ. ನಾಳೆ ಭಾನುವಾರ ಬೆಳಗ್ಗೆ 9 ಗಂಟೆಗೆ ಮೈಸೂರಿನ ಚಾಮುಂಡಿ ಬೆಟ್ಟದಲ್ಲಿರುವ ಮಹಿಷ ಪ್ರತಿಮೆಯ ಬಳಿ ಮಹಿಷಾಸುರನ ಪ್ರತಿಮೆಗೆ ಪುಷ್ಪಾರ್ಚನೆ ಮಾಡುವ ಮೂಲಕ ಮಹಿಷ ದಸರಾವನ್ನು ಆಚರಣೆ ಮಾಡ್ತೀವಿ ಅಂತೇಳಿ ಮಹಿಷ ದಸರಾ ಸಮಿತಿಯ ಅಧ್ಯಕ್ಷರಾದ ಮಾಜಿ ಮೇಯರ್ ಪುರುಷೋತ್ತಮ್, ಹಿರಿಯ ಸಾಹಿತಿ ಕೆ ಎಸ್ ಭಗವಾನ್ ಸೇರಿದಂತೆ ಹಲವರು ಬಿಗಿ ಪಟ್ಟಣ ಹಿಡಿದಿದ್ದಾರೆ. ಈ ಸಂಬಂಧ ಮೈಸೂರು ನಗರ ಪೊಲೀಸ್ ಆಯುಕ್ತರಿಗೆ ಮನವಿ ಪತ್ರವನ್ನು ಕೂಡ ಸಲ್ಲಿಕೆ ಮಾಡಿದ್ದಾರೆ. ಆದರೆ ಈ ನಡುವೆ ಮೈಸೂರಿನ ಚಾಮುಂಡಿ ಬೆಟ್ಟದಲ್ಲಿ ಮಹಿಷ ದಸರಾವನ್ನು ಯಾವುದೇ ಕಾರಣಕ್ಕೂ ಆಚರಣೆ ಮಾಡಬಾರ್ದು ಅಂತೇಳಿ ನಿರ್ಧಾರವನ್ನು ಮಾಡಲಾಗಿದೆ. ಹೀಗಾಗಿ ನಗರ ಪೊಲೀಸ್ ಆಯುಕ್ತರು ಕೂಡ ಅನುಮತಿಯನ್ನು ನಿರಾಕರಣೆ ಮಾಡಿದ್ದಾರೆ. ನೀವೀಗ ಚಾಮುಂಡಿ ಬೆಟ್ಟದ ಮಹಿಷ ಪ್ರತಿಮೆಯ ಬಳಿ ದೃಶ್ಯಾವಳಿಗಳನ್ನು ನೋಡ್ತಾ ಇರ್ಬೋದು. ಮಹಿಷ ಪ್ರತಿಮೆಗೆ ಈಗಾಗಲೇ ಪೇಂಟಿಂಗ್ ಮಾಡುವ ನೆಪದಲ್ಲಿ ಆ ಎರಡೂ ಕಡೆಗಳಲ್ಲಿ ಮಹಿಷ ಪ್ರತಿಮೆಯನ್ನು ಮೊದಲನೇದಾಗಿ ಮುಚ್ಚಲಾಗಿದೆ. ಇನ್ನು ಉಳಿದಂತೆ ಸ್ಥಳದಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತನ್ನು ಕಾಯ್ದುಕೊಳ್ಳಲಾಗಿದೆ. ಈ ಒಂದು ಮಹಿಷ ಪ್ರತಿಮೆ ಇರುವ ಸ್ಥಳ ಕೆ ಆರ್ ಠಾಣೆಗೆ ಬರುತ್ತೆ. ಈ ಸ್ಥಳದಲ್ಲಿ ಕೆ ಆರ್ ಠಾಣೆಯ ಪೊಲೀಸರ ಜೊತೆಗೆ ಸರಸ್ವತಿಪುರಂ ಠಾಣಾ ಪೊಲೀಸರು ಸೇರಿದಂತೆ ಸುಮಾರು 50ಕ್ಕೂ ಹೆಚ್ಚು ಮಂದಿ ಸಿಬ್ಬಂದಿಗಳು ಸ್ಥಳ ಮಹಿಷ ಪ್ರತಿಮೆಯ ಸ್ಥಳಕ್ಕೆ ಬರಬಾರದು ಹಾಗೂ ಈ ಪ್ರತಿಮೆಯ ಸ್ಥಳದಲ್ಲಿ ಪುಷ್ಪಾರ್ಚನೆ ಮಾಡುವ ಹಾಗೂ ಮಹಿಷ ದಸರಾವನ್ನು ಆಚರಣೆ ಮಾಡುವ ಯಾವ ಕೆಲಸವನ್ನು ಮಾಡಬಾರದು ಅಂತೇಳಿ ಬಿಗಿ ಪೊಲೀಸ್ ಬಂದೋಬಸ್ತನ್ನು ಕಾಯ್ದುಕೊಂಡಿದ್ದಾರೆ. ಸ್ಥಳದಲ್ಲಿ ಸಬ್ ಇನ್ಸ್ಪೆಕ್ಟರ್ ಆದಿಯಾಗಿ ಹಿರಿಯ ಪೊಲೀಸ್ ಅಧಿಕಾರಿಗಳು ಕೂಡ ಬೀಡು ಬಿಟ್ಟಿದ್ದಾರೆ. ಬೆಳಗಿನಿಂದಲೂ ಕೂಡ ಸಾಕಷ್ಟು ಅಧಿಕಾರಿಗಳು ಸ್ಥಳಕ್ಕೆ ಬಂದು ಸ್ಥಳವನ್ನು ಪರಿಶೀಲನೆ ಮಾಡುವಂತಹ ಕೆಲಸಕ್ಕೂ ಕೂಡ ಮುಂದಾಗಿದ್ದಾರೆ. ಇದರ ಜೊತೆ ಜೊತೆಗೆ ಮಹಿಷ ದಸರನಿಗೆ ಇದೇ ಸಂದರ್ಭದಲ್ಲಿ ಮಹಿಷ ದಸರವನ್ನು ಆಚರಣೆ ಮಾಡಬಾರದು ಎಂಬ ಕಾರಣಕ್ಕಾಗಿ ಮಹಿಷ ಪ್ರತಿಮೆಗೆ ಪೇಂಟಿಂಗ್ ಮಾಡುವಂತಹ ಕೆಲಸಕ್ಕೂ ಕೂಡ ಸಿಬ್ಬಂದಿಗಳು ಮುಂದಾಗ್ತಿದ್ದಾರೆ. ಆ ಕಾರಣಕ್ಕಾಗಿ ಮಹಿಷ ಪ್ರತಿಮೆಯನ್ನು ಕೂಡ ಮುಚ್ಚಲಾಗಿದೆ. ಇದರ ಜೊತೆ ಜೊತೆಗೆ ಪೊಲೀಸರು ಸ್ಥಳದಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತನ್ನು ಕಾಯ್ದುಕೊಳ್ಳುವ ಮೂಲಕ ಯಾವುದೇ ಅಹಿತಕರ ಘಟನೆ ನಡೆಯಬಾರದು ಎಂಬ ಮುನ್ಸೂಚನೆಯನ್ನು ತೆಗೆದುಕೊಂಡಿದ್ದಾರೆ. ಜೊತೆಗೆ ನಾಳೆ ನಡೆಯುವಂತಹ ಮಹಿಷ ದಸರಾ ಯಾವುದೇ ಕಾರಣಕ್ಕೂ ಈ ಸ್ಥಳದಲ್ಲಿ ನಡೆಯಬಾರದು ಎಂಬಂತೆ ಆಜ್ಞೆ ಇರುವ ಕಾರಣದಿಂದಾಗಿ ನಗರ ಪೊಲೀಸ್ ಆಯುಕ್ತರ ಆದೇಶದ ಅನುಸಾರವಾಗಿ ಪೊಲೀಸರು ಸ್ಥಳದಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತನ್ನು ಕಾಯ್ದುಕೊಂಡಿದ್ದಾರೆ. ಕ್ಯಾಮ್ರಾ ಪರ್ಸನ್ ಕೀರ್ತನ್ ಜೊತೆ ರವಿ ಪಾಂಡೋಪುರ, ನ್ಯೂಸ್ ಫಸ್ಟ್, ಮೈಸೂರು.